ನಿಗಮ ಮಂಡಳಿಯ ಫೈಟ್ ನಿಲ್ತಾ ಇರೋ ಹಾಗೆ ಕಾಣಿಸ್ತಾ ಇಲ್ಲ ಶಾಸಕರಿಗೆ ನಿಗಮ ಮಂಡಳಿಯ ಸ್ಥಾನವನ್ನ ಹಂಚಿಕೆ ಮಾಡಿದ್ದಾಯ್ತು ಆದ್ರೆ ಇದರಲ್ಲೂ ಅಸಮಾಧಾನ ಸ್ಫೋಟವಾಗ್ತಿದೆ ಕಾಂಗ್ರೆಸ್ನಲ್ಲಿ ನಿಗಮ ಮಂಡಳಿಯ ಕಚ್ಚಾಟ ಮುಗಿಯುವ ಹಂತಕ್ಕೆ ಹೋಗ್ತಾ ಇಲ್ಲ ಸರ್ಕಾರ ಕೊಟ್ಟ ಅಧಿಕಾರ ಬೇಡವೇ ಬೇಡ ಅಂತ ಕೆಲ ಶಾಸಕರು ನಿರ್ಧರಿಸಿದ್ದಾರೆ ಆರಕ್ಕೂ ಹೆಚ್ಚು ಶಾಸಕರಿಂದ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕಾರವನ್ನ ಮಾಡಲಿಕ್ಕೆ ನಿರಾಕರಣೆಯನ್ನ ತೋರ್ತಾ ಇದ್ದಾರೆ ಒಂದಿಬ್ಬರು ಶಾಸಕರು ನಮಗೆ ಅಧಿಕಾರ ಬೇಡ ಆದ್ರೆ ನಾಮಕಾವಸ್ಥೆಗೆ ಬೇಕಾದ್ರೆ ಅಧಿಕಾರ ಸ್ವೀಕಾರ ಮಾಡ್ತೀವಿ ಅನ್ನುವಂತಹ ಮಾತುಗಳನ್ನು ಕೂಡ ಆಡಿದ್ದಾರೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಕೇಶ ಸುಕೇಶ ಅಸಮಾಧಾನ ಶಮನದ ಅಸ್ತ್ರವಾಗಿ ನಿಗಮ ಮಂಡಳಿಯನ್ನ ಇಟ್ಕೊಳ್ಲಾಗಿತ್ತು ಆದ್ರೆ ಇದ್ರಲ್ಲೂ ಕೂಡ ಅಸಮಾಧಾನ ಸ್ಫೋಟವಾಗ್ತಾ ಇರೋದು ಯಾಕೆ ದಿವ್ಯ ಜೊತೆ ಪ್ರಮುಖವಾಗಿ ಕೊಟ್ಟಿರುವಂತಹ ನಿಗಮ ಮಂಡಳಿಗಳಲ್ಲಿ ಕೆಲವರಿಗೆ ಆಸಕ್ತಿ ಇಲ್ಲ ಅನ್ನುವಂಥದ್ದು ಒಂದು ವಿಚಾರ ಆದರೆ ಮತ್ತು ಕೆಲವು ಶಾಸಕರುಗಳಿಗೆ ನಮ್ಮ ಹಿರಿತನಕ್ಕೆ ಅನುಗುಣವಾಗಿ ಸಚಿವ ಸ್ಥಾನವನ್ನೇ ಕೊಡಿ ಈಗ ನಿಗಮ ಮಂಡಳಿಯನ್ನು ಕೊಟ್ಟು ಆನಂತರ ಸಚಿವ ಸ್ಥಾನದ ರೇಸ್ನಿಂದ ಹೊರಗೆ ಬೀಳುವಂಥ ಪರಿಸ್ಥಿತಿ ನಿರ್ಮಾಣ ಆಗುವುದಾದರೆ ಬೇಡ ಅನ್ನುವಂಥದ್ದು ಪ್ರಮುಖವಾಗಿ ಆನೆಕಲ್ನ ಶಾಸಕ ಶಿವಣ್ಣ ಅವರು ನನಗೆ ಯಾವ ಕಾರಣಕ್ಕೂ ಕೂಡ ನಿಗಮ ಮಂಡಳಿ ಬೇಡ ಅಂತ ಹೇಳಿದ್ದಾರೆ ಅನ್ನುವಂಥದ್ದು ಅದೇ ರೀತಿಯಲ್ಲಿ ಬಾಗೇಪಲ್ಲಿಯ ಅವರು ನನಗೆ ಬೇಡ ಅನ್ನು ಹೇಳಿದಾರೆ ಹೇಳಿದ್ದಾರೆ ಅನ್ನುವಂಥದ್ದು ಜೊತೆಗೆ ಹುನಗುಂದದ ವಿಜೇಂದ್ರ ಕಾಶಪ್ಪನವರು ನನಗೆ ಬೇಡ ಅಂತ ಹೇಳಿದ್ದಾರೆ ಅನ್ನುವಂಥದ್ದು ಈಗ ಒಂದು ಮೂರ್ನಾಲ್ಕು ಜನ ಬೇಡವೇ ಬೇಡ ಬಿಲ್ಕುಲ್ ಅಂದಿದ್ದಾರೆ ಅದೇ ಕೆ ಜಿ ಎಫ್ ನ ರೂಪಕಲ ಸರ್ ನಾನು ಅಧಿಕಾರ ಬೇಕಾದ್ರೆ ವಹಿಸ್ಕೋತೀನಿ ನಾನು ಯಾವುದೇ ಕೆಲಸ ಮತ್ತು ಫೆಸಿಲಿಟೀಸ್ ಎರಡನ್ನೂ ತೆಗೆದುಕೊಳ್ಳಲ್ಲ ನನಗೆ ಕಾರ್ಮಿಕರಿಗೆ ಸಂಬಂಧಪಟ್ಟಂತೆ ಒಂದು ಕೆಲಸ ನನ್ನ ಜಿಲ್ಲೆಯಲ್ಲಿ ತಕ್ಷಣ ನಾನು ಬಿಟ್ಕೊಡ್ತೀನಿ ನನಗೆ ಬೇಡ ಅನ್ನುವಂಥದ್ದನ್ನ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದಾರೆ ಅದೇ ರೀತಿಯಲ್ಲಿ ಹೊಸದುರ್ಗದ ಗೋವಿಂದಪ್ಪ ಇರಬಹುದು ಚಳಕೆರೆಯ ರಘುಮೂರ್ತಿ ಇರ್ಬೋದು ಇವರುಗಳು ಕೂಡ ನಮಗೆ ಸದ್ಯಕ್ಕೆ ನಿಗಮ ಮಂಡಳಿ ಬೇಡ ಅನ್ನುವಂಥ ಹಠವನ್ನು ಹಿಡಿದಿದ್ದಾರೆ ಹಾಗಾಗಿ ಅವರಷ್ಟು ಜನ ಕೂಡ ಇದುವರೆಗೆ ಅಧಿಕಾರವನ್ನು ತೆಗೆದುಕೊಂಡಿಲ್ಲ ರೂಪಕಲ್ ಅವರು ಒಮ್ಮೆ ಕಚೇರಿಗೆ ಹೋಗಿ ಬಂದು ಮುಖ್ಯಮಂತ್ರಿಗಳಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ನಮಗೆ ಈ ನಿಗಮ ಮಂಡಳಿ ಬೇಡ ಅನ್ನೋದು ಒಂದು ಕಡೆ ವಾದ ನಮಗೆ ನಿಗಮ ಮಂಡಳಿಯೇ ಬೇಡ ಅನ್ನುವಂಥದ್ದು ಮೂರ್ನಾಲ್ಕು ಶಾಸಕರವಾದ ಯಾಕಂದ್ರೆ ಮುಂದೆ ಸಚಿವ ಸ್ಥಾನವನ್ನ ಕ್ಲೈಮ್ ಮಾಡುವುದು ಎರಡೂವರೆ ವರ್ಷ ಆದ್ಮೇಲೆ ಅನ್ನುವಂಥ ಲೆಕ್ಕಾಚಾರ ಹಾಗಾಗಿ ಶಾಸಕರ ಸಮಾಧಾನಕ್ಕಾಗಿ ಕೊಟ್ಟಂತ ನಿಗಮ ಮಂಡಳಿಯನ್ನೇ ಶಾಸಕರುಗಳು ಬೇಡ ಅಂತ ರಿಜೆಕ್ಟ್ ಮಾಡಿರುವಂಥದ್ದು ಕಾಂಗ್ರೆಸ್ನಲ್ಲಿ ಸದ್ಯಕ್ಕಾಗಿರುವ ಬೆಳವಣಿಗೆ ಆದ್ರೂ ಕಡೆಗಳಿಗೆಯ ಮನವೊಲಿಕೆಯ ಕಸರತ್ತನ್ನ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಬರ್ತಾ ಇದೆ ದಿವ್ಯ ಜ್ಯೋತಿ ಥ್ಯಾಂಕ್ ಯು ಸುಖೇಶ್ ನಿಮ್ಮೆಲ್ಲ ಮಾಹಿತಿಗೆ ಶಿವಣ್ಣ ರೆಡ್ಡಿ ರೂಪಕಲಾ ಮತ್ತು ರಘುಮೂರ್ತಿ ಗೋವಿಂದಪ್ಪ ವಿಜಯಾನಂದ ಕಾಶಿಪ್ನವರ್ ಇವರೆಲ್ಲರೂ ಕೂಡ ನಮಗೆ ನಿಗಮ ಮಂಡಳಿ ಸ್ಥಾನ ಬೇಡ ಅನ್ನುವಂತಹ ಮಾತುಗಳನ್ನ ಆಡ್ತಾ ಇದ್ದಾರೆ ಆರಕ್ಕೂ ಹೆಚ್ಚು ಶಾಸಕರಿಂದ ಈ ರೀತಿಯ ಅಭಿಪ್ರಾಯಗಳು ಬರ್ತಾ ಇರೋದ್ರಿಂದ ಮುಂದಿನ ಹಂತಗಳಲ್ಲಿ ಇದನ್ನು ಯಾವ ರೀತಿಯಾಗಿ ಬ್ಯಾಲೆನ್ಸ್ ಮಾಡುತ್ತೆ ಪಕ್ಷ ಅನ್ನೋದನ್ನ ಕಾದು ನೋಡಬೇಕು ಇನ್ನು ಕೂಡ ಕಾರ್ಯಕರ್ತರಿಗೆ ನಿಗಮ ಮಂಡಳಿಯ ಹಂಚಿಕೆ ವಿಷಯವಾಗಿ ತಡ ಮಾಡ್ತಾ ಇದ್ದಾರೆ ಸದ್ಯಕ್ಕಂತೂ ಮಾಡುವಂತಹ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಆದ್ರೆ ಸಿಕ್ಕಿರುವಂತಹವರು ಕೂಡ ಇದನ್ನ ಬೇಡ ನಮ್ಮ ನಮ್ಮ ಕ್ಷೇತ್ರಗಳಲ್ಲಿ ಆಗ್ಬೇಕಾಗಿರುವಂತಹ ಒಂದಷ್ಟು ಕೆಲಸಗಳನ್ನ ಮಾಡಿಕೊಟ್ರೆ ಸಾಕು ಅನ್ನುವಂತಹ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ ಸೊ ಈ ಪೈಕಿ ಶಿವಣ್ಣ ಆನೇಕಲ್ನವರು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಅವರಿಗೆ ಕೊಟ್ಟಿರುವಂತಹ ಒಂದು ಜವಾಬ್ದಾರಿ ಸುಬ್ಬಾರೆಡ್ಡಿ ಬಾಗೇಪಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮ ರೂಪಕಲಾ ಕೆಜಿಎಫ್ ಕರ್ನಾಟಕ ಕರಕುಶಲ ಕೈಗಾರಿಕಾ ಅಭಿವೃದ್ಧಿ ನಿಗಮ ರಘುಮೂರ್ತಿ ಚಳ್ಳಕೆರೆ ಕರ್ನಾಟಕ ರಾಜ್ಯ ಕೈಗಾರಿಕಾ ಮಂಡಳಿ ಗೋವಿಂದಪ್ಪ ಹೊಸದುರ್ಗ ಆಹಾರ್ ಆಹಾರ ಮತ್ತು ನಾಗರಿಕ ಸರಬಜಾ ಸರಬರಾಜು ನಿಗಮ ಸೊ ಬಿ ಜಿ ಗೋವಿಂದಪ್ಪ ಹೊಸದುರ್ಗ ಶಾಸಕ ಆಹಾರ ನಿಗಮ ಸೊ ಇವರೆಲ್ಲರೂ ಕೂಡ ನಮಗೆ ನಿಗಮ ಮಂಡಳಿ ಬೇಡ ಅನ್ನುವಂತಹ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಟಿ ರಘುಮೂರ್ತಿ ಚಳ್ಳಕೆರೆ ಶಾಸಕ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮವನ್ನು ಕೊಡಲಾಗಿದೆ ಆ ಬೇಕಿದ್ರೆ ನಾಮಕಾವಸ್ಥೆಗೆ ನಾವು ವಹಿಸ್ಕೊಳ್ತೀವಿ ಆದರೆ ಅದಕ್ಕೆ ಯಾವುದೇ ರೀತಿಯ ಜವಾಬ್ದಾರಿ ನಾವಲ್ಲ ಅಲ್ಲ ಅನ್ನುವಂತಹ ಮಾತುಗಳನ್ನ ಆಡಿದ್ದಾರೆ